ದೊಂದೇ ಬೇಜಾರು ಸರ್, ಅವ್ರು ಬಿಟ್ಟು ವಾಯ್ಸ್ ಬೇರೆ ಸೆಟ್ ಆಯ್ತಾರಲ್ಲ ನಮ್ಗೆ. ಪುನೀತ್ ರಾಜ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ಒನ್ ಮೀಡಿಯಾ. ಎಸ್, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರ ಇವತ್ತು ತೆರೆ ಕಂಡಿದೆ. ಎಸ್, ಇವತ್ತು ಆಸ್ ಎ ವಿಷುವಲ್ ಇವತ್ತು ನಾವು ನಾರ್ಮಲ್ ರಿವ್ಯೂನ ತಗೊಳ್ಳೋದಕ್ಕೆ ಬಂದಿಲ್ಲ. ಯಾಕೆಂತಂದ್ರೆ ಇದು ಒಂದು ಎಮೋಷನಲ್ ಚಿತ್ರ, ಒಂದು ಮೆಮೊರಬಲ್ ಚಿತ್ರ. ಹಾಗೆ ನಮ್ಮ ಜೊತೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೆ ಇರೋದು ಎಲ್ಲ ಒಂದು ಮನಸ್ಸಿಗೆ ನೋವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಎಸ್, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಮೂವಿ ಬಿಡ್ತಾ ಇದೆ. ಬನ್ನಿ, ಪ್ರೇಕ್ಷಕರು ಎಷ್ಟು ಎಮೋಷನಲ್ ಆಗಿ, ಎಷ್ಟು ಹ್ಯಾಪಿಯಾಗಿ, ಎಷ್ಟು ಪವರ್ಫುಲ್ ಆಗಿ ಬರ್ತಾ ಇದ್ದಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಬಾಲ್ಸ್ ಡ್ಯಾನ್ಸ್ ಮಿಸ್ ಮಾಡ್ಕೊಂಡಿದ್ದೀವಿ ಇವತ್ತು ಅಷ್ಟೇ, ಎರಡು ಸಾಂಗು ಶೂಟ್ ಮಾಡೋಕ್ಕಾಗಿಲ್ಲ ಅವರು, ಆ ಸಾಂಗ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈ ಮಿಕ್ಕಿದೆಲ್ಲ ಬೊಂಬಾಟ ಮಾಡಿದರೆ ಅವ್ರಿಗೆ ಆಲ್ ದಿ ಬೆಸ್ಟ್. ಪ್ರೀತಣ ನಮ್ಮಲ್ಲಿದ್ದಾರೆ ಸರ್, ಫಿಲಮ್ ತುಂಬ ಅದ್ಧೂರಿಯಾಗಿ ಬಂದಿದೆ ಸರ್. ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಈ ಫಿಲಮ್ನ ಖಂಡಿತವಾಗ್ಲೂ ನೋಡೇ ನೋಡ್ತಾರೆ. ಅವ್ರ ಆಕ್ಟಿಂಗ್ ಇರ್ಬೋದು, ಅವ್ರ ಸ್ಟಂಟ್ಸ್ ಇರ್ಬೋದು, ಅವ್ರ ಇಡೀ ಕೆರಿಯರ್ ಫಿಲಮ್ ಅಲ್ಲಿ ಸರ್ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಈ ಥರ ಫಿಲಮ್ನ ಕನ್ನಡದಲ್ಲಿ ಯಾರೂ ಸಹ ಮಾಡಿಲ್ಲ, ಮುಂದೆ ಮಾಡಕ್ಕೂ ಹೋಗಲ್ಲ ಸರ್. ತುಂಬ ಅದ್ಧೂರಿಯಾಗಿ ಬಂದಿದೆ ಫಿಲಮು, ಒಂದು ವರ್ಷ ಖಂಡಿತ ಓಡುತ್ತೆ ಸರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಶಿವಣ್ಣ ಅವರು ವಾಯ್ಸ್ ಕೊಟ್ಟಿದ್ದಾರೆ, ಹೇಗಿದೆ ವಾಯ್ಸ್ ಸರ್? ದೊಂದೇ ಬೇಜಾರು ಸರ್, ಅವ್ರು ಬಿಟ್ಟು ವಾಯ್ಸ್ ಬೇರೆ ಸೆಟ್ ಆಯ್ತಾರಲ್ಲ ನಮಗೆ. ಪುನೀತ್ ರಾಜ್ಕುಮಾರ್ ವಾಯ್ಸ್ನ ಕೇಳು ಕೇಳಿ ಕೇಳಿ ಶಿವಣ್ಣ ಅವ್ರ ವಾಯ್ಸ್ ಕೊಟ್ರೆ ಏನೋ ಒಂಥರ ಆ ವಾಯ್ಸ್ ಒರಿಜಿನಾಲಿಟಿನ. ಬಟ್ ಆದರೆ ಶಿವಣ್ಣ ಅವ್ರ ವಾಯ್ಸ್ ತುಂಬ ಅದ್ಧೂರಿಯಾಗಿ ಮ್ಯಾಚ್ ಆಗಿದೆ ಸರ್. ಎಲ್ಲೂ ಸಹ ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ, ಅದ್ಧೂರಿಯಾಗಿ ಮ್ಯಾಚ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಅವ್ರಿಗೆ ಫಿಲಮ್ ತುಂಬ ಚೆನ್ನಾಗಿದೆ ನೋಡೋಕ್ಕಾಗ್ತಿಲ್ಲ, ಅಳು ಬದೈತೆ ನಮ್ಮ ನೋಡ್ತೀರಾ ಸೀನಲ್ಲಿ, ಅಳು ಬದೈತೆ. ಹಂಗೆ ಮಾಡಿದ್ರೆ ಫಿಲಮ್ ನಮ್ಗೆ ಆಗ್ತಿಲ್ಲ ಫಿಲಮ್ ಮಾಡೋಕ್ಕೆ. ಏನು ಇಷ್ಟ ಆಯಿತು ಮೂವಿಲಿ? ಎಲ್ಲ ಚೆನ್ನಾಗಿದೆ ಸರ್, ಅವ್ರು ನಡ್ಕೊ ಬತ್ತಿರ ಅಳು ಬದೈತೆ ನಮಗೆ. ಅವ್ರಿಲ್ಲ ಅಂತ ಅವ್ರು ಇಲ್ಲದೆ ಇರ್ಬೋದು, ಆದ್ರೆ ಅವ್ರು ಈ ಜೀವ ಕೊಟ್ಟವ್ರೆ ಈ ಫಿಲಿಮ್ ಇಂದ, ಅವರು ದೇವರು ಅನ್ನೋ ಇದಕ್ಕೆ ಒಂದು ಅರ್ಥ ಕೊಟ್ಟವ್ರೆ. ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್, ನೋಡಕ್ ಆಗ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಷ್ಟೊಂದು ಎಮೋಷನ್ನು. ಯಾಕಂದ್ರೆ ಇದು ಲಾಸ್ಟ್ ಪಿಕ್ಚರ್ ನಮ್ಮ ಅಣ್ಣದು, ಈ ತರ ಮೂವಿ ಇಂಡಸ್ಟ್ರಿಯಲ್ಲಿ ಯಾರು ತೆಗಿಯಕ್ಕಾಗಲ್ಲ. ಯಾರು ಮಾಡಲ್ಲ ಈ ತರ ವಿಚಾರ, ಎಲ್ಲರೂ ಮನೆಗೂ ದೇವ್ರು ಆಗ್ಬಿಟ್ಟವ್ರು. ಅವರು ಸತ್ತಿಲ್ಲ, ಅವರು ಸತ್ತಿಲ್ಲ, ಸತ್ತಿಲ್ಲ, ಇಲ್ಲ ಅವರೇ ನಮ್ಮ ಜೊತೆ. ಯಾರು ಮಾಡ್ತಾರಲ್ಲ ಇನ್ಯಾರು ಮಾಡ್ತಾರೆ, ಯಾರು ತೆಗಿಯಕ್ಕಾಗಲ್ಲ. ಚೇತನ್ ಸರ್ ಒಂದು ದೊಡ್ಡ ಸಲ್ಯೂಟು. ಅಪ್ಪು ಬಾಚ್ಯಾರ್ ನಮ್ಮ ದೇವರಂತ ಬಾಚ್ಯಾರ್ ಬಾಚ್ಯಾರ್ ಅಂತ ಹೀರೋಯಿನ್ ಅಂತಲ್ಲ ಅಂತದಿಲ್ಲ ಇಲ್ಲಿ ಬಂದಂತ ಚೆನ್ನೈ ಪವರ್ ಸ್ಟಾರ್. ಅಪ್ಪು ಬಾಚ್ಕೆ ಸರ್, ನಾನು ಅಪ್ಪು ಪಿಕ್ಚರ್ ಇಂದ ಅಲ್ಲ, ಇನ್ನು ಯಾರ ಕೈಲೂ ಆಗಲ್ಲ ಸರ್, ಬಾಸು ಬಾಸ್ ಏನೇ ಸರ್. ಇವತ್ತು ನನ್ನ ಕೊನೆ ಅಪ್ಪು ಪಿಕ್ಚರ್ ನ ಮೊದಲನೇ ಅಪ್ಪು ಪಿಕ್ಚರ್ ನ ಮೊದಲನೇ ಶೋ ನೋಡಿದೆ. ಅಪ್ಪು ಮಾಡಕ್ಕಾಗಲ್ಲ ಸರ್, ಅಪ್ಪು ಅಪ್ಪು ಜೊತೆ ನಾವೇ ಅಷ್ಟು ಸರ್. ಇನ್ನು ಯಾವುದೇ ಸಿನಿಮಾ ಆಗಲಿ, ಯಾವುದೇ ಇಂಡಸ್ಟ್ರಿ ಆಗಲಿ, ಇಲ್ಲ ಅಪ್ಪದ ಇನ್ನು ಫಿಲಮ್ ನೋಡಲ್ಲ ಸರ್. ಕನ್ನಡ ಇಂಡಸ್ಟ್ರಿನೇ ಇನ್ನು ಯಾರು ಇವ ತರ ಮಾಡಕ್ಕಾಗಲ್ಲ ಸರ್. ಬರುತ್ತೆ ರಕ್ತ ನನ್ ಬಾಸ್ ಉಂಟದ ಅಭಿಪ್ರಾಯ. ಪವರ್ ಸ್ಟಾರ್ ನಮ್ಮನೆ ದೇವ್ರು, ನಮ್ಮನೆ ದೇವ್ರು, ಮನ್ಮನೆಯಲ್ಲೂ ಪೂಜೆ ಮಾಡ್ತಾರೆ, ಮನ್ಮನೆಯಲ್ಲೂ ಪೂಜೆ ಮಾಡ್ತಾರೆ, ಅದು ಕರ್ನಾಟಕದಲ್ಲಿ ಮಾತ್ರ. ಇವತ್ತು ಈ ಜಾಬ್ ಸ್ಟೇಕ್ ಇದ್ರು ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಚಿತ್ರ ಪ್ರದರ್ಶನ ತೆರೆ ಆಗಿದೆ ಈ ದಿನ. ಇವತ್ತೆಲ್ಲ ಜಾತ್ರೆ ಆಗಿದೆ ನಮಗೆ, ಒಂದು ದಸರಾ ಉತ್ಸವ ಅಂತ ಹೇಳ್ತಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಭಿಮಾನಿಗಳು ತುಂಬ ಎಮೋಷನಲ್ ಆಗಿ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅಪ್ಪು ಸರ್ನ ನಾವು ಕಳ್ಕೊಂಡ್ಬಿಟ್ಟು ಅನ್ನೋ ಫೀಲಿಂಗು ತುಂಬನೇ ಇದೆ, ಬಟ್ ಪ್ರತಿಯೊಬ್ಬರು ಮನಸ್ಸಲ್ಲೂ ಅದನ್ನು ಉಳ್ಕೊಂಡೇ ಇರುತ್ತೆ. ಹಾಗೆ ಅಭಿಮಾನಿಗಳು ಅಪ್ಪು ಸರ್ದು ಇದು ಕೊನೆ ಸರ್, ಕೊನೆ ಅಪ್ಪು ಸರ್